नमस्कार एल्लरिगू कन्नडति अडिगे चानल गे स्वागत। बेळग्गे गडिबिडियल्ली तुंबा कडिमे समयदल्ली माड्कोळ्ळोंत होस तरद ब्रेकफास्ट अन्नु माडि तोरिस्ता इद्दीनि। निमगे ओंदे तरद ब्रेकफास्ट तिंदु बोर आगित्तंद्रे ई होस तरद ब्रेकफास्ट अन्नु नीवु खंडितानू ट्रै माडबहुदु। ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಗಳನ್ನು ಬಳಸಿ ತುಂಬಾ ಈಜಿ ಮತ್ತು ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ। ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೀನಿ ರೀ। ಉಪ್ಪಿಟ್ಟು ರವೆ ಏನಂತೀವಲ್ಲ ರೀ ಅದನ್ನು ನೀವು ಚಿರೋಟಿ ರವೆ ಏನಾದ್ರೂ ತಗೋಬೋದು ರೀ। ಇದು ಹಸಿ ರವೆ, ಯಾವ ಬೌಲ್ಲೇ ರವೆ ತಗೊಂಡಿನಲ್ಲ ರೀ ಅದರಲ್ಲೇ ಒಂದು ಬೌಲ್ ಆಗಷ್ಟು ದಪ್ಪ ಅವಲಕ್ಕಿಯನ್ನು ಎರಡು ಬಾರಿ ತೊಳೆದು ನೆನೆಸಿ ತಗೊಂಡಿದ್ದೀನಿ ರೀ। ನೀವು ದಪ್ಪ ಅವಲಕ್ಕಿ ಇಲ್ಲಾಂದರೆ ತೆಳು ಅವಲಕ್ಕಿಯನ್ನಾದ್ರೂ ತಗೋಬೋದು। ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ। ಮೊಸರು ಸಪ್ಪಗಿರ್ಬೇಕು ರೀ, ಸಪ್ಪಗಿರೋ ಮೊಸರನ್ನೇ ಹಾಕ್ರಿ। ಇದನ್ನೀಗ ಮಿಕ್ಸ್ ಮಾಡೋಣ ರೀ। ನಾನಿಲ್ಲಿ ಯಾವುದೇ ರೀತಿ ಸೋಡಾ ಏನೋ ಬಳಸ್ತೇನೆ, ನಿಮಗೆ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ। ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ ನೋಡಿ, ಇಷ್ಟೇ ಮೊಸರಿನಲ್ಲಿನೇ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ। ಇದನ್ನು ಮುಚ್ಚಿ ಒಂದು 10 ನಿಮಿಷ ರವಾ ನೆನಿಲ್ಲ ಅಂತ ಹೇಳಿ ತೆಗೆದಿಡ್ತಾ ಇದ್ದೀನಿ ರೀ। 10 ನಿಮಿಷ ಆಗಿದೆ ರೀ ನೋಡಿ, ರವೆನೂ ಚೆನ್ನಾಗಿ ನೆನೆದದ್ರಿ, ಇದು ಅವಲಕ್ಕಿನೂ ನಾನು ಚೆನ್ನಾಗಿ ನೆನೆಸೋದ್ರಿಂದ ಅವಲ ಮತ್ತು ಮೊಸರಿನಲ್ಲಿ ತುಂಬಾ ಸಾಫ್ಟಾಗಿ ನೆನೆದದ್ರಿ। ಈಗ ಇದನ್ನು ಹಿಟ್ಟಿನ ಥರ ಕಲಸಿ ರೆಡಿ ಮಾಡ್ಕೊಂಡು, ಅಂದರೆ ರವೆ ಮತ್ತು ಅವಲಕ್ಕಿ ಮೊಸರು ಚೆನ್ನಾಗಿ ಮೂರು ಮಿಕ್ಸ್ ಆಗಿ ಹಿಟ್ಟು ಕಲಸಿದ ಥರ ರೆಡಿ ಆಗಬೇಕು ನೋಡಿ। ತುಂಬಾ ಸಾಫ್ಟಾಗಿರುವಂಥ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿನಿ। ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿಲ್ಲ, ಇಷ್ಟ ಸಾಫ್ಟ್ ಇರಬೇಕು ರೀ, ಜಾಸ್ತಿ ಮೊಸರು ಹಾಕಿ ತುಂಬಾ ಹಿಟ್ಟು ತೆಳುವಾಗಬಾರ್ದು ರೀ। ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ। ಇದಕ್ಕೊಂದು ಸ್ವಲ್ಪ ಎರಡು ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ। ಒಂದು ಸ್ವಲ್ಪ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟು, ಒಂದು ಸ್ವಲ್ಪ ತುರಿದು ಇಟ್ಕೊಂಡಿರುವಂಥ ಹಸಿ ಶುಂಠಿ, ನೀವು ಇದನ್ನು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು ರೀ। ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ರೀ। ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನೀವು 1 ಸ್ಪೂನ್ ಆಗಷ್ಟು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಏನಾದ್ರೂ ಆ್ಯಡ್ ಮಾಡ್ಬೋದು, ಒಂದು 1/2 ಸ್ಪೂನ್ ಆಗಷ್ಟು ಜೀರಿಗೆ। ಇದನ್ನು ಈಗ ಮಿಕ್ಸ್ ಮಾಡೋಣ ರೀ। ಮತ್ತು ನಿಮ್ಗೆ ಬೇರೆ ಯಾವುದೇ ಥರ ವೆಜಿಟೇಬಲ್ಸ್ ಇಷ್ಟ ಅಂದರೆ ಆ ವೆಜಿಟೇಬಲ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು ನೀವು ನೋಡಿ। ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ಆಗಿದೆ ರೀ ನೋಡಿ। ನಾನಿಲ್ಲಿ ನಿಮ್ಗೆ ಸ್ವಲ್ಪ ಸ್ವಲ್ಪ ಈ ಹಿಟ್ಟನ್ನು ತೊಗೊಂಡು ನಾನಿಲ್ಲಿ ಕಟ್ಲೆಟ್ ಶೇಪ್ ಥರ ಮಾಡ್ಕೋತೀನಿ ರೀ। ನೀವು ವಡೆ ಥರನೂ ಹೂನ ಮಧ್ಯದಲ್ಲಿ ಹೋಲ್ಡ್ ಮಾಡಿಕೊಂಡು ಆ ಥರನೂ ಮಾಡ್ಕೋಬೋದು ರೀ, ನಿಮಗೆ ಯಾವ ಶೇಪ್ ಇಷ್ಟನೋ ಅದನ್ನು ಮಾಡ್ಕೋರಿ ನೋಡಿ। ಈ ಥರ ನಾನು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಅಥವಾ ನೀವು ಸ್ವಲ್ಪ ಅಂಟ್ತಿದ್ರೆ ಕೈಗೆ ಎಣ್ಣೆ ಏನಾದ್ರೂ ಹಚ್ಕೋರಿ ನಡೀತದೆ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ। ಸ್ಟಿಕ್ ಥರ ಬೇಕಂದ್ರೆ ಆ ಥರನೂ ನೀವು ಮಾಡ್ಕೋಬೋದು ನೋಡಿ, ಎರಡನ್ನು ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ ರೀ। ಒಮ್ಮೆಲೆ ಒಂದು 5 ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವು ನೀವು ಶಾಲೋ ಫ್ರೈ ಮಾಡಿಕೊಂಡು ತಿನ್ಬೋದು, ನಾನು ಇದನ್ನು ಡೀಪ್ ಫ್ರೈ ಮಾಡ್ತೀನಿ ರೀ। ಎಣ್ಣೆಯನ್ನು ಆಲ್ರೆಡಿ ಕೈಲಕ್ಕ ಇಟ್ಟಿದ್ದೀನಿ ರೀ ನೋಡಿ, ಎಣ್ಣೆ ಕಾಯ್ದದ್ರಿ ನೋಡಿ, ಎಣ್ಣೆ ಕಾಯ್ದದ ಅಂತೇಳಿ ನಾನು ಚೆಕ್ ಮಾಡತ್ತೀನಿ ರೀ ನೋಡಿ, ಎಣ್ಣೆ ಪರ್ಫೆಕ್ಟಾಗಿ ಕಾಯ್ದವ್ರಿ। ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟೆ, ಇವನ್ನ ಫ್ರೈ ಮಾಡೋಣ ರೀ ನೋಡಿ, ಚೆನ್ನಾಗಿ ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡೋಣ ನೋಡ್ರಿ, ಕರೆಕ್ಟಾಗಿ ಫ್ರೈ ಆಗ್ಯಾವ್ರಿ। ರವಾ ಹಾಕಿರೋದ್ರಿಂದ ಹೊರಗಡೆಯಿಂದ ಕ್ರಿಸ್ಪಿ, ಅವಲಕ್ಕಿಯಿಂದ ಒಳಗಡೆಯಿಂದ ತುಂಬಾ ಸಾಫ್ಟಾಗಿರ್ತಾವ್ರಿ। ಇವು ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು, ಕಿಚಪ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರ್ತಾವ್ರಿ ಈ ಬ್ರೇಕ್ಫಾಸ್ಟು। ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಖಂಡಿತನೂ ಟ್ರೈ ಮಾಡಿರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.